ಮಲ್ಲೇಶ್ವರಂ ಮಹಾಯುದ್ಧಕ್ಕೆ ಕಾಂಗ್ರೆಸ್ ಸಜ್ಜು ಡಾಕ್ಟರ್ ಅಶ್ವಥ್ ನಾರಾಯಣ್ ಸೋಲಿಸಲು ಕಾಂಗ್ರೆಸ್ನಿಂದ ಮಹಿಳಾ ಅಭ್ಯರ್ಥಿ ರಶ್ಮಿ ರವಿಕಿರಣ್ ಗೆಲ್ಲಿಸಲು ಕನಕಪುರ ಬ್ರದರ್ಸ್ ಎಂಟ್ರಿ ಡಾಕ್ಟರ್ ಅಶ್ವತ್ಥನಾರಾಯಣ್ ಮಲ್ಲೇಶ್ವರದಲ್ಲಿ ನಿರಂತರವಾಗಿ ಗೆಲ್ತಾ ಇದ್ದಾರೆ ಮೂಲ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಚಿಕ್ಕ ಗ್ರಾಮದವರು ರಾಮನಗರ ಜಿಲ್ಲೆಯಲ್ಲಿ ಡಿ ಡಿಕೆ ಶಿವಕುಮಾರ್ ಅಂದ್ರೆ ಕೆ ಬ್ರದರ್ಸ್ ಅಂದರೆ ಕೂಡ ಜನಿಸಿದ್ರು ಕೂಡ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ತಮ್ಮ ಕಾರ್ಯಕ್ಷೇತ್ರ ಮಾಡಿಕೊಂಡಿದ್ದಾರೆ ಅವರಿಬ್ರು ಸಹ ಫೇಸ್ ಮಾಡಲಿಕ್ಕೆ ಒಬ್ಬರು ಜೆ ಡಿ ಎಸ್ನ ಪ್ರಮುಖರು ಜೆ ಡಿ ಎಸ್ನ ಕಟ್ಟಾಳು ಕುಮಾರಸ್ವಾಮಿ ಒಂದು ಕಡೆ ಕಾಂಗ್ರೆಸ್ನ ಅಧ್ಯಕ್ಷರು ಈಗ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅದೇ ಜಿಲ್ಲೆಗೆ ಸೇರಿದವರು ಅಶ್ವಥ್ ನಾರಾಯಣ್ ಬಂದು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಎನಿ ಇಲ್ಲಿ ಎಂ ಆರ್ ಸೀತಾರಾಮ್ ಮತ್ತು ಬಿ ಕೆ ಹರಿಪ್ರಸಾದ್ ನಡುವಿನ ಕಾದಾಟದಲ್ಲಿ ಪಿಗೆ ಲಾಭ ಆಗ್ತಿತ್ತು ಈಗ ಸತತವಾಗಿ ಇದ್ದಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಇಲ್ಲಿ ಈಗ ತುಂಬಾ ಬಲವನ್ನ ತುಂಬಿಕೊಂಡಿದ್ದಾರೆ ಸೀತಾರಾಮ್ ಕಡೆಯವರು ಬಿ ಕೆ ಹರಿಪ್ರಸಾದ್ ಕಡೆಯವರು ಎಲ್ಲ ಹೋಗಿ ಬಿಜೆಪಿ ಸೇರ್ಕೊಂಡಿದ್ದಾರೆ ಅಶ್ವತ್ಥ ನಾರಾಯಣ್ ಯಾರನ್ನೂ ಎದರಿಸಿ ಬೆದರಿಸಿ ಕರ್ಕಂಡಿಲ್ಲ ಪ್ರೀತಿಯಿಂದ ಕರ್ಕಂಡವ್ರೆ ಈ ಗ್ಯಾಪಲ್ಲಿ ಡಿ ಕೆ ಬ್ರದರ್ಸ್ ಯಾರಪ್ಪ ಗಂಡಸು ಅಂತ ಸವಾಲು ಹಾಕಿದ್ರಲ್ಲ ಈ ಅಶ್ವಥ್ ಅವರು ಹಾಗಾಗಿ ಏನಾರು ಮಾಡಿ ಡಾಕ್ಟರ್ ಅಶ್ವತ್ ಮಕಡೆ ಮಲಿಸ್ಬೇಕಲ್ಲ ಅಂತ ಮಲ್ಲೇಶ್ವರಂಗೆ ಎಂಟ್ರಿ ಕೊಟ್ಟವ್ರೆ ಅಶ್ವತ್ಥ್ ನಾರಾಯಣ್ ಡಿ ಸಿ ಅಮ್ಮ ಆಗೋವರೆಗೂ ಸಹ ಬಹುತೇಕ ಹೊರ ಜಗತ್ತಿನ ಜನಕ್ಕೆ ಅಶ್ವತ್ಥ ನಾರಾಯಣ್ ಒಕ್ಲಿಗ ಅಂತ ಗೊತ್ತಿರಲಿಲ್ಲ ಬ್ರಾಹ್ಮಣರು ಕಂಡಿದ್ರು ಬ್ರಾಹ್ಮಣರ ಪ್ರಾಬಲ್ಯ ಕೂಡ ಈ ಕ್ಷೇತ್ರದಲ್ಲಿದೆ ಎರಡನೇ ವಿಚಾರ ಅಂತಂದರೆ ಇಲ್ಲಿ ಪ್ರಕಾ ಅನುಪಯ್ಯಂಗರ್ ಪ್ರಕಾಶ ಅಯ್ಯಂಗರ್ ಈಗೆಲ್ಲ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ಸಿಗೆ ರಶ್ಮಿ ರವಿಕೆರಣ್ ಈಸ್ಟ್ ವೆಸ್ಟ್ ಕಾಲೇಜ್ನ ಏನು ಆ ಫ್ಯಾಮಿಲಿ ಇವ್ರ ಮವ ನಾಗರಾಜ್ ಅವರು ಮೇಯರ್ ಆಗಿದ್ದವರು ಇವರು ಫೌಂಡೇಶನ್ಗಳು ಮಾಡಿಕೊಂಡು ಭಾಳಷ್ಟು ಕೆಲಸಗಳನ್ನ ಮಾಡಿದ್ದಾರೆ ಇದೀಗ ಸೈಲೆಂಟ್ ಮಹಿಳೆಯರನ್ನ ನೀವೊಂದು ಅಬ್ಸರ್ವ್ ಮಾಡಿದ್ದೀರಿ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಬ್ರದರ್ಸ್ ಇವರೆಲ್ಲ ಮಹಿಳೆಯರನ್ನ ಕ್ಯಾಂಡಿಡೇಟ್ ಮಾಡಿ ಒಂದಷ್ಟು ಸೋಲ್ಸ ಕೊಟ್ಟವ್ರೆ ದೇವೇಗೌಡರನ್ನ ಸೋಲ್ಸಿದ್ದು ಒಬ್ಬ ಆಂಕರ್ ತೇಜಸ್ವಿನಿ ರಮೇಶ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿ ದೇವೇಗೌಡರನ್ನ ಸೋಲ್ಸಿದ್ರು ಅವ್ರ ವಿರುದ್ಧ ಕುಸುಮ ಅವರು ಹಾಕಿದ್ರು ಅದು ವರ್ಕೌಟ್ ಆಗಲಿಲ್ಲ ಅಶ್ವತ್ ನಾರಾಯಣ್ ವಿರುದ್ಧ ಕೂಡ ಮಹಿಳಾ ಕ್ಯಾಂಡೇಟ್ ಕೋರ್ಟ್ ಕೊಟ್ಟಿದ್ದಾರೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಸೀತಾರಾಮ್ ಹರಿಪ್ರಸಾದ್ ಇಬ್ಬರೂ ಒಂದಾಗಿ ರಶ್ಮಿ ರವಿಕರಣ್ ಅವರ ಪರ ಚುನಾವಣೆ ಮಾಡಿದ್ರೆ ಗೆಲ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಆದರೆ ಕಾಂಗ್ರೆಸ್ನ ನಾಯಕರು ಕಾರ್ಯಕರ್ತರಲ್ಲ ಸಹ ದಂಡಿಯಾಗಿ ಅಶ್ವಥ್ ನಾರಾಯಣ್ ಕಡೆ ಹೋಗ್ಬಿಟ್ಟಿದ್ದಾರೆ ಅದು ಹೇಳಕ್ಕೆ ಸಾಧ್ಯ ಇಲ್ವಲ್ಲ ರಾಜಕಾರಣದಲ್ಲಿ ತಂತ್ರ ಪ್ರತಿತಂತ್ರ ಕುತಂತ್ರ ಎಲ್ಲವೂ ಕೂಡ ಒಳಗೊಂಡಂತೆ ರಾಜಕಾರಣ ಇದೆ ಮೊನ್ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವರ ಪುತ್ರ ರಾಕೇಶ್ ಅವರ ಅತ್ಯಾಪ್ತ ನಮ್ಮ ಮದ್ದೂರು ತಾಲೂಕಿನ ಮರಳಿಗಾದ ಮಂಜುನಾಥ್ ಈ ಗಾಯತ್ರಿ ನಗರ ವಾರ್ಡ್ ಕಾರ್ಪೊರೇಟರು ಅವರು ಸಹ ಹೋಗ್ಬಿಟ್ಟು ಬಿಜೆಪಿ ಸೇರ್ಕಂಡ್ರು ನಾರಾಯಣ ಅವ್ರ ಜೊತೆ ಸೊ ಹೀಗಾಗಿ ಮಲ್ಲೇಶ್ವರಮಲ್ಲಿ ಡಿ ಕೆ ಬ್ರದರ್ಸ್ ಒಂದಷ್ಟು ಟಾರ್ಗೆಟ್ ಇಟ್ಕೊಂಡವರು ಒಂದಷ್ಟು ಜನ ಸೋಲಿಸ್ಲೇಬೇಕು ನಾವು ಅಂತ ಅವರ ಸೋಲ್ಸಬೇಕು ಅಂತ ಅದಕ್ಕೆ ಅದಕ್ಕೆಲ್ಲ ಕುಸುಮ ಅವ್ರನ್ನ ಕ್ಯಾಂಡೆಟ್ ಮಾಡ್ಕೊಂಡವ್ರೆ ಎಲ್ಲಿ ರಶ್ಮಿ ರವಿಕರಣನ ಕ್ಯಾಂಡೆಟ್ ಮಾಡ್ತೀವಿ ಸೋಲ್ಸ್ಬೇಕು ಅಂತ ನಿಂತಿದ್ದಾರೆ ಬಟ್ ಗೊತ್ತಿಲ್ಲ ಏನು ಬೇಕಾದ್ರು ಸಾಧ್ಯ ಆಗ್ಬೋದಲ್ಲ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಯರ್ ಡಿ ಕೆ ಬ್ರದರ್ಸ್ ಅವರ ಈ ಫಾರ್ಮುಲಾ ಲೇಡಿ ಕ್ಯಾಂಡಿಟ್ ಫಾರ್ಮುಲಾ ರಶ್ಮಿ ಕಿರಣ್ ಅಶ್ವಥ್ ನಾರಾಯಣ್ ವಿರುದ್ಧ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲ್ತಾರ ಗೆಲ್ಲೋಕೆ ಸಾಧ್ಯ ಇದೆಯೇ ಸೀತಾರಾಮ್ ಹಾಗೆ ಹರಿಪ್ರಸಾದ್ ಅವ್ರ ಶಕ್ತಿ ದೊಡ್ಡ ಮಟ್ಟಕ್ಕೆ ಗೆದ್ದೆಯಾ ಇನ್ನು ಮಲ್ಲೇಶ್ವರಮಲ್ಲಿ ಯಾಕೆಂದರೆ ಹರಿಪ್ರಸಾದ್ ಕಾಂಗ್ರೆಸ್ನ ದೊಡ್ಡ ನಾಯಕರು ಬಟ್ ಅವರೇ ನೇರವಾದ ಚುನಾವಣೆಗಳಲ್ಲಿ ಯಾವುದೂ ಗೆದ್ದಿಲ್ಲ ಅವ್ರ ಬ್ರದರ್ ಶಿವರಾಮ್ ಅವರು ಗೆಲ್ಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅವರು ಸೀತಾರಾಮ್ ಅವರು ಗೆದ್ದಿದ್ರಿ ಇಲ್ಲಿ ಹಿಂದೆ ಬಟ್ ಯಾಕೋ ಈ ಗ್ರೌಂಡ್ ಲೆವೆಲ್ ಪಾಲಿಟಿಕ್ಸ್ ಮಾಡಲಿಲ್ಲ ಅವ್ರಿಗೆ ಸಾವಿರಾರು ಕೋಟಿ ಇದೆ ರಾಮಯ್ಯ ಹಾಸ್ಪಿಟಲ್ಸ್ ಇವೋ ಎಲ್ಲ ಸೇರಿದಂಗೆ ಬಟ್ ರಾಜಕಾರಣ ಹಣಬಲಕ್ಕಿಂತ ಜಲಬಲ ಇರಬೇಕು ಈ ನಾರಾಯಣ ಒಂದು ಸ್ವಲ್ಪ ಆದ ಬೀದಿಲಿ ಓಡಾಡ್ಕೊಂಡು ಜನ ಮಾತಾಡ್ಸ್ಕೊಂಡು ಅವ್ವ ಅಣ್ಣ ಅಕ್ಕ ಸಾರ್ ಮೇಡಮ್ ಅಂದ್ಕೊಂಡು ಏನೋ ಓಡಾಡ್ಕಂಡು ಮಾಡ್ತಾವ್ರಿ ನೋಡ್ಬೇಕು ನಿಮ್ಮ ಪ್ರಕಾರ ಮಲ್ಲೇಶ್ವರಂನಲ್ಲಿ ಅಶ್ವಥ್ ಅವ್ರನ್ನ ಮಕಾಡೆ ಮಲಗಿಸೋಕ್ಕೆ ಸ್ಕೆಚ್ ಹಾಕಿರುವ ಡಿ ಕೆ ಬ್ರದರ್ಸ್ ಅವರ ಫಾರ್ಮುಲಾ ವರ್ಕೌಟ್ ಆಗತ್ತಾ ಮಲ್ಲೇಶ್ವರಂನ ಮುಂದಿನ ಶಾಸಕರು ಯಾರು ಆಗ್ತಾರೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಸ್ಥಾನಗಳು ಏನಿರ್ತವೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಚಿ ಕನ್ನಡಿಗರ ಧ್ವನಿ